ಬಯಲು ಟಿವಿಗೆ ಸ್ವಾಗತ. ಇದು ಧಮನೇತರ ಧ್ವನಿ. ಈರಣ್ಣ ಆಶಾಪುರ ಉಪನಿರ್ದೇಶಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೆಸುತ್ತಿರುವ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯಗಳಲ್ಲಿ ಕಳೆದ 10-15 ವರ್ಷಗಳಿಂದ ಹೊರಗುತ್ತಿಗೆ ಕೆಲಸ ಮಾಡುತ್ತಿರುವ ಪ್ರಥಮ ದರ್ಜೆಯ ಸಹಾಯಕರು, ಅಡಿಗೆಯವರು, ಅಡುಗೆ ಸಹಾಯಕರು, ಕಾವಲುಗಾರರು, ಸ್ವಚ್ಛತೆಗಾರರು, ಜವಾನರು, ನರ್ಸ್ಗಳು, ಡಿ ಗ್ರೂಪ್ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಇವರಿಗೆ ಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ. ಹಾಗಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಸಿ ಮತ್ತು ಡಿ ವರ್ಗದ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ನಿವೃತ್ತಿಯವರಿಗೆ ಸೇವಾ ಭದ್ರತೆ ಕೊಡಬೇಕು. ನೇರವಾಗಿ ಇಲಾಖೆಯಿಂದ ಮಾಸಿಕ ವೇತನವನ್ನು ಬ್ಯಾಂಕ್ ಖಾತೆಗೆ ಹಾಕಬೇಕು. 1/4/2023 ಕಾರ್ಮಿಕ ಇಲಾಖೆಯ ಆದೇಶದಂತೆ ಕನಿಷ್ಠ ವೇತನವನ್ನು ಕೊಡಬೇಕು. ಕಾನೂನು ಪ್ರಕಾರ ವಾರದ ರಜೆ, ಹಬ್ಬಗಳು, ರಜೆ ಸಂಬಳ ಚೀಟಿ, ESI ಕಾರ್ಡ್ಗಳು, PFಗೆ ಹಣ ತುಂಬಿದ ರಸೀದಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಕೆಲಸದ ಸಮಯ ನಿಗದಿ ಮಾಡಬೇಕು. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಾರ್ಡನ್ಗಳು ಕಳೆದು 15-20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿ ತಮಗೆ ಇಷ್ಟ ಬಂದ ಹಾಗೆ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ವರ್ಗಾವಣೆಯಾಗಿ ಬರುವ ವೃತ್ತಿ ಪಡೆಯುವುದು ಬರುವ ಖಾಯಂ ನೌಕರರಿಂದ ಕಳೆದ 15-20 ವರ್ಷಗಳ ಹೊರಗುತ್ತಿಗೆ ಕೆಲಸ ಮಾಡುತ್ತಿರುವ ನೌಕರರ ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ಇಂಥ ಬಡ ನೌಕರರನ್ನು ರಕ್ಷಿಸಲು ಅದೇ ಕೆಲಸದಲ್ಲಿ ಮುಂದುವರಿಸಬೇಕು ಎಂದು BCM ಇಲಾಖೆ ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿದ್ದು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಆದೇಶ ಸಂಖ್ಯೆ 388 BET 2013 ಬೆಂಗಳೂರು ದಿನಾಂಕ 27/12/2013 ಪ್ರಕಾರ ಅಡುಗೆ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸಿ ದರ್ಜೆಯ ನೌಕರರಾದ ಪ್ರಥಮ ದರ್ಜೆ ಸಹಾಯಕರಿಗೆ ಸೇವಾ ಭದ್ರತೆ ಕೊಡಬೇಕು. ವೇತನ ತಾರತಮ್ಯ ಸರಿಪಡಿಸಬೇಕು. ಬಾಕಿ ಇರುವ ಸಂಬಳವನ್ನು ತಕ್ಷಣ ಕೊಡಬೇಕು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಜೋಳದ ರೊಟ್ಟಿ ಬಳಕೆ ಮಾಡುತ್ತಿದ್ದು, ಈ ಭಾಗದ ಹಾಸ್ಟೆಲ್ಗಳಿಗೆ ಹೆಚ್ಚುವರಿ ಸಿಬ್ಬಂದಿ ನೇಮಿಸಬೇಕು. ಹುಲಗಪ್ಪ ಚಲುವಾದಿ ಜಿಲ್ಲಾಧ್ಯಕ್ಷರು, ಕಾಸಿಂ ಅಲ್ದಾಳ್ ಜಿಲ್ಲಾ ಉಪಾಧ್ಯಕ್ಷರು, ಲಕ್ಷ್ಮಣ ಮೊಸಳಿ ಜಿಲ್ಲಾ ಕಾರ್ಯದರ್ಶಿ, ಯಮನಪ್ಪ ಭಜಂತ್ರಿ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ, ರಾಮಚಂದ್ರ ಕೋಳಿ ಜಿಲ್ಲಾ ಖಜಾಂಚಿ, ವಿಜಯಪುರ ಗೌರವ ಬೆಳ್ಳೂರ್, ಮೀನಾಕ್ಷಿ, ಕವಿತಾ, ಸುಮಿತ್ರ ಇನ್ನೂ ಅನೇಕರು ಭಾಗವಹಿಸಿದರು. ವರದಿ ಪ್ರಕಾಶ್, ಚಲುವಾದಿ, ವಿಜಯಪುರ. ಪರ್ಮನೆಂಟ್ ಇದ್ದಂತ ಡಿ ದರ್ಜೆ ನೌಕರರನ್ನ ಕರೆಸಿ ತಮಗೆ ಯಾರು ಬೇಕು ಅವರನ್ನ ಇಟ್ಟುಕೊಂಡು ಬೇಡಾದವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ಕೊಡುವಂತ ಒಂದು ದುಷ್ಟ ಬುದ್ಧಿಯನ್ನ ಮಾಡುವುದರಿಂದ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಅದಕ್ಕೆ ಕಾರಣ ತಾವೆಲ್ಲ ತಿಳಿದವರು ಮತ್ತು ಇದನ್ನು ಮಾಡಬಾರದು. ಇದನ್ನು ಮಾಡಿದರೆ ನಾವು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು TV ನ್ಯೂಸ್.